ನಮಸ್ಕಾರ ನಮ್ಮ KFI ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲ ಸ್ವಾಗತ ನಾನು ಪ್ರೀತಿ ನಾನು ಈಗಷ್ಟೇ ಒಂದು ಗಂಟೆಯ ಕಥೆ ಚಿತ್ರನ ನೋಡ್ಕೊಂಡು ಬಂದೆ ಚಿತ್ರ ಎಕ್ಸೈಟಿಂಗ್ ಆಗಿದೆ ಫ್ಯಾಂಟಾಸ್ಟಿಕ್ ಆಗಿದೆ ಇದರ ರಿವ್ಯೂನ ನಾನು ನಿಮಗೆ ಆದಷ್ಟು ಬೇಗ ಶೇರ್ ಮಾಡಲೇಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ರಿವ್ಯೂ ನೋಡಿದ ಕೂಡಲೇ ನೀವೆಲ್ಲರೂ ಹೋಗಿ ಸಿನಿಮಾನ ನೋಡಲೇಬೇಕು ಒಂದು ಗಂಟೆಯ ಕಥೆ ಒಂದು ಗಂಟೆಯ ಕಥೆ ಅಂದರೆ ದೇವಸ್ಥಾನದ ಗಂಟೆನ ಅಥವಾ ಒಂದು ಗಂಟೆಯಲ್ಲಿ ನಡೆಯುವಂಥ ಕಥೆನ ಎರಡು ಅಲ್ಲ ಈಗಾಗಲೇ ಟ್ರೈಲರ್ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಆದರೂ ಯಾವುದು ಯಾರ್ದು ಯಾಕೆ ಅಂತ ಗೊತ್ತಾಗಬೇಕಾದ್ರೆ ನೀವೆಲ್ಲ ಥಿಯೇಟರ್ಗೆ ಹೋಗಿ ನೋಡಲೇಬೇಕು ಇದೊಂದು ಡೇರಿಂಗ್ ಸಬ್ಜೆಕ್ಟ್ ಎಲ್ಲರಿಗೂ ಕಾಮಿಡಿ ಪಂಚನ್ನು ಖಂಡಿತವಾಗಿ ಕೊಡುವಂಥ ಸಿನಿಮಾ ನಾನು ಗ್ಯಾರಂಟಿ ಕೊಡ್ತೀನಿ ನೀವು ಕೊಡುವಂಥ ದುಡ್ಡಿಗೆ ಒಂದು ರೂಪಾಯಿಗೂ ಮೋಸ ಆಗಲ್ಲ ಇಂಥ ಒಂದು ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಂಡಿರುವಂಥ ನಿರ್ದೇಶಕರಾದ ದ್ವಾರ್ಕಿ ರಾಘವ್ ಅವರಿಗೆ ಸನ್ಮಾನ ಮಾಡಲೇಬೇಕು ಸಮಾಜದಲ್ಲಿ ನಡೀತಿರುವಂಥ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ದೌರ್ಜನ್ಯ ಅನ್ಯಾಯಕ್ಕೆಲ್ಲ ಈ ಸಿನಿಮಾದಲ್ಲಿ ಸರಿಯಾದ ಉತ್ತರ ಇದೆ ಹಾಗಂತ ಇದನ್ನು ಒಂದು ನೀತಿ ಹೇಳುವಂಥ ಸಿನಿಮಾ ಅಂತ ಅನ್ಕೋಬೇಡಿ ಎಲ್ಲರ ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅನ್ನೋದನ್ನು ಭರ್ಜರಿ ಕಾಮಿಡಿ ಮುಖಾಂತರ ಈ ಸಿನಿಮಾದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ನಾಯಕನ ಪಾತ್ರದಲ್ಲಿ ನಟಿಸಿರುವಂಥ ಅಜಯ್ ರಾಜ್ ಅವರ ಬಗ್ಗೆ ಹೇಳಲೇಬೇಕು ಅವರ ವ್ಯಕ್ತಿತ್ವನ ಅವರ ಆಲೋಚನೆನ ಅವರ ನೋವನ್ನು ಅವರ ಅವಮಾನನ ಅವರ ಅಸಹಾಯಕತೆನ ಅವರ ಭಾವನೆಗಳನ್ನು ಅವರು ಎಕ್ಸ್ಪ್ರೆಷನ್ಸ್ನಲ್ಲಿ ಎಷ್ಟು ಚೆನ್ನಾಗಿ ವ್ಯಕ್ತಪಡಿಸಿದ್ದಾರೆ ಅಂದರೆ ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ ಇನ್ನು ಚಿತ್ರದಲ್ಲಿನ ಪಾತ್ರದ ಆಯ್ಕೆಗಳು ವಂಡರ್ಫುಲ್ ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ನಾಯಕಿಯರಾದ ಶನಾಯ ಹಾಗೂ ಸ್ವಾತಿ ಶರ್ಮಾರವರು ಅವರ ಪರಿಸ್ಥಿತಿಯನ್ನು ನಮ್ಮವರೆಗೂ ತಂದು ನಾವು ಕೂಡ ಅವರ ನಿರ್ಧಾರಕ್ಕೆ ಜೊತೆಯಾಗಿ ನಿಲ್ಲುವಂತೆ ಮಾಡುತ್ತಾರೆ ಇನ್ನು ಚಿತ್ರದಲ್ಲಿನ ಪಾತ್ರದ ಆಯ್ಕೆಗಳು ವಂಡರ್ಫುಲ್ ಎಲ್ಲರೂ ಅವರವರ ಪಾತ್ರಕ್ಕೆ ನ್ಯಾಯವನ್ನು ಒದಗಿಸಿದ್ದಾರೆ ನಾಯಕಿಯರಾದಂಥ ಶನಾಯ ಹಾಗೂ ಸ್ವಾತಿ ಶರ್ಮಾರವರು ಅವರ ಪರಿಸ್ಥಿತಿಯನ್ನು ನಮ್ಮವರೆಗೂ ತಂದು ನಾವು ಕೂಡ ಅವರ ನಿರ್ಧಾರಕ್ಕೆ ಜೊತೆಯಾಗಿ ನಿಲ್ಲುವಂತೆ ಮಾಡುತ್ತಾರೆ ಇನ್ನು ಚಿತ್ರದ ಬಗ್ಗೆ ಇದು ಡೆಫಿನೆಟ್ಲಿ ಒಂದು ಹೆವಿ ಸಬ್ಜೆಕ್ಟ್ ಚಿತ್ರವನ್ನು ನೋಡುವಂಥ ಎಲ್ಲ ಹುಡುಗಿಯರಿಗೂ ಖುಷಿಯಾಗುತ್ತೆ ಅಷ್ಟೇ ಅಲ್ಲ ಹೆಣ್ಣು ಮಕ್ಕಳನ್ನು ಗೌರವಿಸುವಂಥ ಎಲ್ಲ ಗಂಡಸರಿಗೂ ಖುಷಿಯಾಗುತ್ತೆ ಸುಮಾರು 130 ಕಲಾವಿದರನ್ನು ಹೊಂದಿರುವಂಥ ಈ ಚಿತ್ರ ನನ್ನ ಪ್ರಕಾರ ಒಂದು ಕಾಮಿಡಿ ಸ್ಟಫ್ಡ್ ಸಿನಿಮಾ ಚಿತ್ರದ ನಾಯಕನ ನೋವಿನ ಬಗ್ಗೆ ಅವನ ಸುತ್ತಮುತ್ತ ಇರುವಂಥವರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಒಂದೊಂದು ಡೈಲಾಗ್ನಲ್ಲೂ ಒಂದೊಂದು ರಿಯಾಕ್ಷನ್ನಲ್ಲೂ ಕಾಮಿಡಿ ಇಟ್ಟು ತೋರಿಸಿದ್ದಾರೆ ಈ ಚಿತ್ರದ ಒಂದೊಂದು ಡೈಲಾಗ್ ಕೂಡ ಕಾಮಿಡಿ ಪಂಚ್ ಅದ್ರ ಮೇಲೆ ಇಷ್ಟು ಸಾಲದು ಅಂತ ಎಕ್ಸ್ಟ್ರಾ ಕಾಮಿಡಿಯನ್ಸ್ ಬೇರೆ ಇದ್ದಾರೆ ಅವರಲ್ಲಿ ಒಬ್ಬೊಬ್ಬರು ಕೂಡ ಎಕ್ಸ್ಟ್ರಾ ಆರ್ಡಿನರಿ ನನ್ನ ಕಡೆಯಿಂದ ಒಂದು ವಾರ್ನಿಂಗ್ ಇದೆ ಚಿತ್ರ ನೋಡ್ತಾ ನೋಡ್ತಾ ನಕ್ಕು ನಕ್ಕು ಸೀಟಿಂದ ಕೆಳಗೆ ಬೀಳಬೇಡಿ ಒಟ್ಟು ಸೊಸೈಟಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಡೆಯುವಂಥ ಅತ್ಯಾಚಾರದ ಬಗ್ಗೆ ಆ ಸಮಯದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಉಂಟಾಗುವಂಥ ನೋವು ಅವರ ಪರಿಸ್ಥಿತಿ ಅವರ ಮಾನಸಿಕ ಒತ್ತಡ ಪ್ರತಿಯೊಬ್ಬ ಸಾಮಾನ್ಯರನ್ನು ಕೂಡ ಬಂದು ಮುಟ್ಟತ್ತೆ ಆದರೆ ಈ ಚಿತ್ರದಲ್ಲಿ ನಾಯಕಿ ತಗೊಳ್ಳುವಂಥ ನಿರ್ಧಾರ ವೋ ಅವಳ ಡಿಸಿಷನ್ಗೆ ನಮ್ಮ ಕಡೆಯಿಂದ ಒಂದು ಹ್ಯಾಟ್ಸ್ ಆಫ್ ಅವಳಷ್ಟು ಧೈರ್ಯ ಎಲ್ರಿಗೂ ಖಂಡಿತ ಇರಲ್ಲ ಆದರೆ ನಾವು ನೀವು ಡೆಫಿನೆಟ್ಲಿ ಒಂದು ಲೈಕ್ ಅಂತೂ ಕೊಡ್ತೀವಿ ಒನ್ಸ್ ಅಗೇನ್ ಟು ಬಿ ಮೆನ್ಷನ್ಡ್ ಇಷ್ಟೊಂದು ಡೇರಿಂಗ್ ಸಬ್ಜೆಕ್ಟ್ನ ಚೂಸ್ ಮಾಡಿರುವಂಥ ನಿರ್ದೇಶಕರಿಗೆ ಒಂದು ಹ್ಯಾಟ್ಸ್ ಆಫ್ ಸೀರಿಯಸ್ ಸಬ್ಜೆಕ್ಟ್ನ ಇಷ್ಟೊಂದು ತಮಾಷೆಯಲ್ಲಿ ತಗೊಂಡು ಹೋಗಿರುವಂಥ ಅವರ ಮೇಕಿಂಗ್ ಸ್ಟೈಲ್ ರಿಯಲಿ ಗುಡ್ ಹಾಗೂ ಚಿತ್ರ ಮಾಡಲು ಹಾಗೂ ಮಾಡಿದ ನಾಯಕ ಮತ್ತು ನಾಯಕಿಯರ ಧೈರ್ಯ ಹಾಗೂ ಆ್ಯಕ್ಟಿಂಗ್ ಮೆಚ್ಚಲೇಬೇಕು ಹಲವಾರು ಕಮರ್ಷಿಯಲ್ ಸಿನಿಮಾಗಳು ಬಂದಿವೆ ಹಲವಾರು ಎಕ್ಸ್ಪೆರಿಮೆಂಟಲ್ ಮೂವೀಸ್ ಕೂಡ ಬಂದಿವೆ ಆದರೆ ಒಂದು ಗಂಟೆಯ ಕಥೆ ಚಿತ್ರ ಇವೆರಡಕ್ಕೂ ತುಂಬ ವಿಭಿನ್ನವಾದಂಥ ಚಿತ್ರ ಇಂಥ ಒಂದು ಕಥೆಯನ್ನು ಚೂಸ್ ಮಾಡಿಕೊಂಡಿರುವಂಥ ಮಹಿಳಾ ನಿರ್ಮಾಪಕರಾದಂಥ ಶ್ವೇತಾ ಕಶ್ಯಪ್ ಅವರ ಧೈರ್ಯನ ಮೆಚ್ಚಲೇಬೇಕು ಇಷ್ಟೆಲ್ಲ ಚಿತ್ರದ ಪಾಸಿಟಿವಿಟೀಸ್ ಆದರೆ ನೆಗೆಟಿವ್ ಅಂತ ನನಗನ್ಸಿದ್ದು ಆ ಒಂದು ಪದಾನ ಚಿತ್ರದಲ್ಲಿ ಸ್ವಲ್ಪ ಕಡಿಮೆ ಬಳಕೆ ಮಾಡಬಹುದಾಗಿತ್ತು ಆದರೂ ಹೆಣ್ಣು ಮಕ್ಕಳು ಯಾವುದೇ ರೀತಿ ಮುಜುಗರ ಪಟ್ಕೊಳ್ದೇ ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ ಯು ವಿಲ್ ಡೆಫಿನೆಟ್ಲಿ ಎಂಜಾಯ್ ನಾನು ಗ್ಯಾರಂಟಿ ಕೊಡ್ತೀನಿ ಹುಡುಗರು ಕೂಡ ಈ ಸಿನಿಮಾಗೆ ಹೋಗಿ ನೋಡ್ಬೋದು ಇಟ್ಸ್ ರಿಯಲಿ ಗುಡ್ ಹಾಗೆ ವೀಕ್ಷಕರೆ ನಮ್ಮ ಈ ವಿಮರ್ಶೆ ನಿಮಗಿಷ್ಟ ಆದಲ್ಲಿ ನಮ್ಮ ಈ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ